ಕರ್ನಾಟಕ ಸಮತ ಸೈನಿಕ ದಳದ ಸಂಘಟನೆಯ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲೆಯ ಪದಾಧಿಕಾರಿಗಳೊಂದಿಗೆ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಬಡ ಕುಟುಂಬದ ಜೀನ ಮನೆಗಳನ್ನು ತರಾತುರಿಯಲ್ಲಿ ಯಾವುದೇ ನೋಟಿಸನ್ನು ನೀಡದೆ ಮನೆ ಕಟ್ಟಡಗಳನ್ನು ನೆಲಸಮಾನ ಮಾಡಿರುತ್ತಾರೆ. ಅದಕ್ಕೆ ನೊಂದ ಕುಟುಂಬಕ್ಕೆ ಸರಿಯಾದ ಸೌಲಭ್ಯಗಳು ಸಿಗಬೇಕೆಂದು ನಮ್ಮ ಸಂಘಟನೆಯಿಂದ ಹೋರಾಟವನ್ನು ಮಾಡಲಾಗುತ್ತಿದೆ ಎಂದು ರಾಜ್ಯ ಅಧ್ಯಕ್ಷರು ಬಿ ಚನ್ನಕೃಷ್ಣಪ್ಪನವರು ಮಾಧ್ಯಮದೊಂದಿಗೆ ಹೇಳಿದರು. ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಕರ್ನಾಟಕ ಸಮತ ಸೈನಿಕ ದಳ ಸಂಘಟನೆ ಬೆಳಗಾವಿ ಜಿಲ್ಲಾಧ್ಯಕ್ಷರು, ಧಾರವಾಡ ಜಿಲ್ಲಾಧ್ಯಕ್ಷರು, ಕಾರವಾರದ ಜಿಲ್ಲಾಧ್ಯಕ್ಷರು, ಕೊಪ್ಪಳ, ಬಳ್ಳಾರಿ ಸೇರಿದಂತೆ ಹಲವು ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಸಮಿತಿಯ ಸದಸ್ಯರು, ಮಹಿಳಾ ವಿಭಾಗ ಮತ್ತು ಜಿಲ್ಲಾಧ್ಯಕ್ಷರು ಹಾಗೂ ಅನೇಕ ಜಿಲ್ಲೆಯ ತಾಲೂಕಿನ ಸಂಘಟನೆಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಬ್ಯೂರೋ ರಿಪೋರ್ಟರ್ ಶಿವಾಜಿ ಬಾಲೇಶ್ಗೌಡ್, ಜನಶಕ್ತಿ ವಾಯ್ಸ್ ನ್ಯೂಸ್, ಧಾರವಾಡ. ಏಕಾಏಕೆ ಅವ್ರಿಗೇನೋ ನೋಟಿಸ್ ಕೊಡ್ದಂಗೆ ಡೆಮಾಲಿಷ್ ಮಾಡಿದ್ರು, ಆ ಮನೆಗಳನ್ನು ಡೆಮಾಲಿಷ್ ಮಾಡಿದ್ರು. ಅವರು ಅಷ್ಟು ಜನ ಬೀದಿ ಪಾಲಾಗ್ಬಿಟ್ಟು ಒಂದು 900 ಕುಟುಂಬಗಳು. ಅಲ್ಲಿಂದ ನಿರಂತರವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಹೋರಾಟ ಮಾಡಿದ್ದಾದಮೇಲೆ ಸರ್ಕಾರದ ಜೊತೆಗೆ ನಮ್ಮ ಸಭೆ ನಡೀತು. ಸರ್ಕಾರದಲ್ಲಿ ಭೂಮಿ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಆದರೆ ಸೂಕ್ತ ಪ್ರಸ್ತಾವನೆಯನ್ನು ಇಲ್ಲಿಂದ ಸಲ್ಲಿಸಿ ಸರ್ವೆ ಮಾಡಿ ರಿಪೋರ್ಟ್ಸ್ ಎಲ್ಲ ಹಾಕಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ನಾವು ಮಂಜೂರು ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ಆಸಕ್ತಿಯಿಂದಿದ್ದಾರೆ. ಜಿಲ್ಲಾಡಳಿತ ದಿವ್ಯ ನಿರ್ದೇಶನದಿಂದ ಇತ್ತು. ಅದಕ್ಕೆ ಜಿಲ್ಲಾಡಳಿತಕ್ಕೆ ಎಚ್ಚರಿಸಬೇಕು ಅಂತ ಹೇಳಿ ಇವತ್ತಿನ ಈ ಹೋರಾಟವನ್ನು ಸಂಘಟಿಸಿದ್ದೀವಿ. ಮೊನ್ನೆ ಜಿಲ್ಲಾಧಿಕಾರಿಗಳು ಒಂದು ವಾರದ ಸಮಯ ತಗೊಂಡಿದ್ದಾರೆ. ವಾರದೊಳಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ, ನಿಮ್ಮ ಜೊತೆ ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಒಪ್ಪಿ ಇವತ್ತಿನ ಈ ಹೋರಾಟವನ್ನು ತಾತ್ಕಾಲಿಕವಾಗಿ ವಾಪಸ್ ಪಡಿತಾ ಇದ್ದೀವಿ. ಅದಕ್ಕಾಗಿ ಸರ್ಕಾರ ತಮ್ಮ ಮನೆಗಳು ಕಟ್ಟಿ ಕೊಟ್ಟಾರಂತ ಸರ್ಕಾರದ ಮನೆ ಕಟ್ಕೊಡೋದಕ್ಕೆ ಸರ್ಕಾರದವ್ರು ರೆಡಿ ಇದ್ದಾರೆ. ಇವರು ಪ್ರಸ್ತಾವನೆ ಕಳಿಸಿ ಭೂಮಿ ಮಂಜೂರು ಮಾಡ್ಕೊಳ್ಳೋದು ಕಾರಣ ಅದು ಬೇರೆ ಬೇರೆ ಅವ್ರಿಗೆ ಹಂಚಿದ್ದಾರೆ ಅಂತ ಹೇಳಿ ಒಂದು ಅನುಮಾನ ಇದೆ. ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಎಲ್ಲರಿಗೂ ಕೂಡ ವಸತಿ ಕೊಡಬೇಕು, ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ಶುದ್ಧ ಪೂರ್ವಾದಂಥ ಕುಡಿಯೋ ನೀರು, ಎಲ್ಲರೂ ಕೂಡ ಮಾತಾಡ್ತಕ್ಕಂಥ ಎಲ್ಲ ಕಾನ್ಸ್ಟಿಟ್ಯೂಷನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಹೇಳುತ್ತೆ. ಆದರೆ ಯಾವೂ ಕೂಡ ಇಲ್ಲಿ ಜಾರಿಯಲ್ಲಿಲ್ಲ. ಇವರು ಅಹಿಂದ ವರ್ಗಗಳ ವಿರುದ್ಧ ಈ ಜಿಲ್ಲಾಡಳಿತ ಇದೆ. ಅಹಿಂದ ವರ್ಗಗಳ ವಿರುದ್ಧವಾಗಿ ಧಾರವಾಡ ಜಿಲ್ಲಾಡಳಿತ ಇದೆ. ಈ ಅದಕ್ಕಾಗಿ ನಾವು ಅವರನ್ನು ಎಚ್ಚರಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತಿನ ಹೋರಾಟವನ್ನು ಮರುಚಾಲನೆಯನ್ನು ಕೊಟ್ಟಿದ್ದೀವಿ. ಈ ಜಿಲ್ಲಾಡಳಿತ ನಮಗೆ ಪರವಾಗಿ ಮಾತಾಡಿದ್ದಾರೆ ಡಿ ಸಿ ಅವರು, ನೋಡೋಣ ಒಂದು ವಾರ ಸಮಯ ಕೇಳಿದ್ದಾರೆ. ವಾರದೊಳಗೆ ಮಾಡಲಿಲ್ಲ ಅಂದ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಿ ಶಿಫ್ಟ್ ಇಟ್ಟು ಬೆಂಗಳೂರು. ಬಿ ಚನ್ನಕೃಷ್ಣಪ್ಪ, ರಾಜ್ಯಾಧ್ಯಕ್ಷ, ಕರ್ನಾಟಕ ಸಂಸ್ಥಾನ.